ನಮಸ್ಕಾರ, ಪ್ರಣಾಮಗಳು, ಶುಭೋದಯ. ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ಈ ಟಿ ವಿ ಕನ್ನಡ ವಾಹಿನಿಯ ಮೂಲಕ ಒಂದು ವಿನೂತನ ಕಾರ್ಯಕ್ರಮವನ್ನು ತೆಗೆದುಕೊಂಡು ನಾನು ನಿಮ್ಮನೆಯ ಬಾಗಿಲಲ್ಲಿ ಹಾಜರಾಗಿದ್ದೇನೆ. ಮುಂಜಾನೆ ಮನಸ್ಸು ಉಲ್ಲಾಸದಿಂದಿದ್ದರೆ ಇಡೀ ದಿನದ ಕೆಲಸ ಸುಗಮವಾಗಿ ಸಾಗುತ್ತದೆ ಅನ್ನುವುದು ನಮ್ಮ ನಂಬಿಕೆ. ನಿಮ್ಮ ಅಭಿರುಚಿ ನಮಗೆ ಗೊತ್ತು. ನಮ್ಮ ಈ ಹೊಚ್ಚ ಹೊಸ ಕಾರ್ಯಕ್ರಮದ ಹೆಸರು ದಿವ್ಯ ಸನ್ನಿಧಿ. ಹೆಮ್ಮೆಯ ಭೂಮಿ ನಮ್ಮದು, ಪುಣ್ಯ ಭೂಮಿ ನಮ್ಮದು ಎಂದು ಹೆಮ್ಮೆ ಪಡುವಂತಹ ದೇವಸ್ಥಾನಗಳಿಗೆ ನಾವು ಭೇಟಿ ನೀಡಿ ಆ ದೇವರ ಆಶೀರ್ವಾದವನ್ನು ಪಡೆದು ಜೀವನವನ್ನು ಸಾಕಾರಗೊಳಿಸೋಣ. ಬನ್ನಿ, ಮೊದಲಿಗೆ ದಿವ್ಯ ಸನ್ನಿಧಿಯಲ್ಲಿ ಪ್ರಾರ್ಥನಾದಲ್ಲಿ ಒಂದು ದೇವರ ನಾಮ ನಿಮಗಾಗಿ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ನಿತ್ಯಂ ಧ್ಯಾಯಂತಿ ಯೋಗಿನಃ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ಕಾಮದಂ ಮೋಕ್ಷದಂ ಚೈವ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ. ಋಷಯೋ ದೇವಾ ನಮಂತ್ಯಪ್ಸರಸಾಂಗಣಾಃ. ನಮಂತಿ ಋಷಯೋ ದೇವಾ ನಮಂತ್ಯಪ್ಸರಸಾಂಗಣಾಃ. ನರಾ ನಮಂತಿ ದೇವೇಶಂ ನರಾ ನಮಂತಿ ದೇವೇಶಂ. ನಕಾರಾಯ ನಮೋ ನಮಃ. ನಕಾರಾಯ ನಮೋ. ಜಗನ್ನಾಥಂ ಲೋಕಾನುಗ್ರಹಕಾರಕಂ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ. ಶಿವಮೇಕಪದಂ ನಿತ್ಯಂ ಶಿವಮೇಕಪದಂ ನಿತ್ಯಂ. ಶಿಕಾರಾಯ ನಮೋ ನಮಃ. ಶಿಕಾರಾಯ ನಮೋ ನಮಃ. ಶಿಕಾರಾಯ ನಮೋ ನಮಃ. ವಾಹನಂ ವೃಷಭಾಯಸ್ಯ ವಾಸುಕಿಃ ಕಂಠಭೂಷಣಂ. ವಾಹನಂ ವೃಷಭಾಯಸ್ಯ ವಾಸುಕಿಃ ಕಂಠಭೂಷಣಂ. ವಾಮೇ ಶಕ್ತಿಧರಂ ದೇವಂ. ವಕಾರಾಯ ನಮೋ ನಮಃ. ವಕಾರಾಯ ನಮೋ ನಮಃ. ವಕಾರಾಯ ನಮೋ ನಮಃ. ಯತ್ರ ಯತ್ರ ಸ್ಥಿತೋ ದೇವಃ ಸರ್ವವ್ಯಾಪೀ ಮಾ
ಮಹೇಶ್ವರಃ ಯತ್ರ ಯತ್ರ ಸ್ಥಿತೋ ದೇವಃ ಸರ್ವವ್ಯಾಪೀ ಮಹೇಶ್ವರಃ ಯೋ ಗುರುಃ ಸರ್ವದೇವಾನಾಂ ಯೋ ಗುರುಃ ಸರ್ವದೇವಾನಾಂ ಯಕಾರಾಯ ನಮೋ ನಮಃ ಯಕಾರಾಯ ನಮೋ ನಮಃ ಯಕಾರಾಯ ನಮೋ ನಮಃ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ತಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ನಾನು ನಿಮಗೆ ಹೇಳಿದ್ದೆ, ನಮ್ಮ ದಿವ್ಯ ಸನ್ನಿಧಿ ಕಾರ್ಯಕ್ರಮ ಖಂಡಿತವಾಗಲೂ ನಿಮ್ಮ ಗಮನ ಸೆಳೆಯತ್ತೆ ಅಂತ. ಅದು ದೇವರ ನಾಮವನ್ನು ಕೇಳಿದಾಗ ನಿಜ ಅನಿಸಿರಬೇಕಲ್ವ? ಈಗ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ, ವೇದಶಾಸ್ತ್ರ ಪಾರಂಗತ ವಿದ್ವಾನ್ ಹ ರಾ ನಾಗರಾಜಾಚಾರ್ಯ ಅವರು ಮಹಾಭಾರತದ ಉಕ್ತಿ ಶಕ್ತಿಗಳನ್ನು ನವಿರು ನವಿರಾಗಿ ನಿಮ್ಮ ಮುಂದೆ ಬಿಡಿಸಲಿದ್ದಾರೆ. ಬನ್ನಿ, ಅದರತ್ತ ಸಂಪೂರ್ಣ ಗಮನ ಹರಿಸೋಣ. ಭಾರತ ವಾಚನ ನಿಮಗಾಗಿ. ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋಹಿಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣೀ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥಸಿದ್ಧಯೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ಮನೋಜಮಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಿಂ ಚ ಮನೋರಥಾ. ಶ್ರೀ ಗುರುಭ್ಯೋ ನಮಃ. ಭಾರತ, ಮಹಾಭಾರತ, ಮಹಾಭಾರತದ ಮಹಾ ಉಕ್ತಿಗಳ ಕೆಲವು ವಿಚಾರವನ್ನು ತಿಳಿಸೋ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಭಗವಾನ್ ವೇದವ್ಯಾಸರು ಅಂತಂದರೆ ಸಾಕ್ಷಾತ್ ನಾರಾಯಣನೇ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ. ಅವರೇ ಬರೆದಂಥ ಪಂಚಮ ವೇದವಾದಂಥ ನವರಸಭರಿತ ಕಾವ್ಯ ಈ ಮಹಾಭಾರತ. ಇವತ್ತು ಈ ಮಹಾಭಾರತ ಇಡೀ ಪ್ರಪಂಚದಲ್ಲೇ, ವಿಶ್ವದಲ್ಲೇ ಅತ್ಯಂತ ಮಾನ್ಯತೆಯನ್ನು ಪಡೆದಂಥ ಶ್ರೇಷ್ಠವಾದಂಥ ಗ್ರಂಥ. ಇದು ನವರಸಭರಿತವಾದಂಥ ಕಾವ್ಯ, ಪೂಜ್ಯ ಗ್ರಂಥ. ಇದರ ಜೊತೆಗೆ ಇಟ್ ಈಸ್ ಎ ಹಿಸ್ಟರಿ, ಇತಿಹಾಸ. ನಡೆದ ಘಟನೆಗಳನ್ನು ಭಗವಾನ್ ವೇದವ್ಯಾಸರು ಸ್ವತಃ
ಗಣಪತಿಯ ಮುಖಾಂತರ ಬರೆಸಿದ್ದು ಅಂತ ಉಲ್ಲೇಖ ಇದೆ. ಇಡೀ ಮಹಾಭಾರತದ ಎಲ್ಲ ಚಿತ್ರ, ಇಡೀ ಮಹಾಭಾರತದ ಎಲ್ಲ ಘಟನೆಗಳು ನಡೆದು ಹೋಗಿದೆ. ಭಗವಾನ್ ವೇದವ್ಯಾಸರು ಚಿಂತನೆ ಮಾಡ್ತಾರೆ, ಈ ಮಹಾಭಾರತದ ಸಂದೇಶವನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಚಿಂತನೆ ಮಾಡಿದಾಗ ಅವರ ಮನಸ್ಸಿನಲ್ಲಿ ಇಡೀ ಮಹಾಭಾರತದ ಘಟನೆಗಳಿದೆ, ಅದು ಲಿಪಿಯಾಗಿ ಬರೀಬೇಕಲ್ಲ. ಆಗ ಇದನ್ನು ಬರೆಯೋಕ್ಕೆ ಶಕ್ತಿವಂತನಾದಂಥವನು ವಿಘ್ನೇಶ್ವರನೇ ಅಂತೇಳಿ ಚಿಂತನೆ ಮಾಡಿದಾಗ ಮಹಾಗಣಪತಿ ಕಾಣಿಸ್ಕೊಳ್ತಾನೆ. ಕೈ ಮುಗಿದು ನಿಲ್ತಾನೆ ಮಹಾಗಣಪತಿ. ನನ್ನಿಂದ ಏನಾಗಬೇಕು ಅಂತ ಹೇಳ್ತಾರಪ್ಪ, ಇಡೀ ಮಹಾಭಾರತವನ್ನು ಲಿಪಿಯ ರೂಪದಲ್ಲಿ ಅದನ್ನು ಬರೆದಿಡಬೇಕು, ಮುಂದಿನ ಪೀಳಿಗೆಗೆ ಆ ಸಂದೇಶವನ್ನು ಕೊಡಬೇಕು ಅಂತ ಭಗವಾನ್ ವೇದವ್ಯಾಸರು ಆದೇಶ ಮಾಡ್ತಾರೆ. ಅದನ್ನು ಗಣಪತಿ, ಬಹಳ ವಿಶೇಷವಾದಂಥ ಒಂದು ಪ್ರಸಂಗ ಅಂದರೆ, ಗಣಪತಿ ಹೇಳ್ತಾನೆ ಇಡೀ ಮಹಾಭಾರತವನ್ನು ನಾನು ಬರಿತೀನಿ, ಆದರೆ ಪೂಜ್ಯರೇ, ಮಹಾನ್ ಋಷಿಗಳೇ, ನೀವು ಎಂದೂ ಕೂಡ ಅದನ್ನು ಮಧ್ಯದಲ್ಲಿ ನಿಲ್ಲಿಸಬಾರ್ದು, ನಿರಂತರವಾಗಿ ಅದನ್ನು ಹೇಳಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಇದು ವೇದವ್ಯಾಸರಿಗೆ ಒಂದು ಚಾಲೆಂಜ್ ಆದ ಹಾಗೆ, ಗ್ರೇಟ್ ಚಾಲೆಂಜ್ ಇಶ್ಯೂ. ಭಗವಾನ್ ವೇದವ್ಯಾಸರು ಹೇಳ್ತಾರೆ, ಯಾಕೆಂದರೆ ಅವರ ಮನಸ್ಸಿನಲ್ಲಿ ಘಟನೆಗಳು ನಿಂತಿದೆ, ಶ್ಲೋಕದ ರೂಪದಲ್ಲಿ ಹೊರಬರಬೇಕು. ಅದಕ್ಕಾಗಿ ಗಣಪತಿಗೆ ಹೇಳ್ತಾರಪ್ಪ, ಆಯಿತು, ನಾನು ಅದೇ ರೀತಿ ಮಧ್ಯದಲ್ಲಿ ನಿಲ್ಲಿಸೋಲ್ಲ, ಅವಿರತವಾಗಿ ಹೇಳ್ತೀನಿ, ಆದರೆ ಯಾವ ಶ್ಲೋಕವನ್ನು ಹೇಳ್ತೀನೋ ಆ ಶ್ಲೋಕವನ್ನು ಮನನ ಮಾಡಿಕೊಂಡು ಅದರ ಅರ್ಥವನ್ನು ತಿಳ್ಕೊಂಡು ನೀನು ಬರೀಬೇಕು ಅಂತ ಹೇಳ್ತಾರೆ. ಅದನ್ನು ಒಪ್ಕೊಳ್ತಾನೆ ಮಹಾಗಣಪತಿ. ಎಷ್ಟು ಚತುರ ಅಂತಂದರೆ ಮಹಾಗಣಪತಿ, ನಮ್ಮ ದೃಷ್ಟಿಯಿಂದ ಹೀ ಈಸ್ ದ ಫಸ್ಟ್ ಸ್ಟೆನೋಗ್ರಾಫರ್, ವಿಶ್ವದಲ್ಲೇ ಮೊದಲನೇ ಸ್ಟೆನೋಗ್ರಾಫರ್ ಯಾರು ಅಂದರೆ ನಮ್ಮ ಗಣಪತಿ. ಇವತ್ತು ಯಾರು ಬೇಗ ಬರೆಯುವಂಥವರಿದ್ದರೆ, ಸ್ಟೆನೋಗ್ರಾಫರ್ಸ್ ಇದ್ದರೆ, ಅವ್ರ ರಾಯಲ್ಟಿ ಯಾರಿಗೆ ಕೊಡಬೇಕು ಅಂದರೆ ನಮ್ಮ ಮಹಾಗಣಪತಿಗೆ ಕೊಡಬೇಕು. ಮಹಾಭಾರತವನ್ನು ಬರೆದಂಥ ಮಹನೀಯ, ಅಂತಹ ಒಂದು ಮಹಾಭಾರತದ ಅನೇಕ ಶ್ರೇಷ್ಠ ಉಕ್ತಿಗಳನ್ನು ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಯೋಗವನ್ನು ಮಾಡ್ತಾ ಇದೆ. ಮಹಾಭಾರತದ ವೈಶಿಷ್ಟ್ಯವನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಸ್ವತಃ ಸೂತ ಪ್ರಾಣಿಕರು ಶೌನಕಾದಿಗಳಿಗೆ ಹೇಳ್ತಾರೆ. ಇಲ್ಲಿ ಮಹಾಭಾರತದಲ್ಲಿ ಬರುವಂಥ ಕಾನ್ವರ್ಸೇಷನ್ ಇದೆಯಲ್ಲ, ಬೇರೆ ಬೇರೆಯವರು ಬೇರೆ ಬೇರೆ ಹೇಳಿದಂಥ ಕೊಟೇಶನ್ಗಳನ್ನು ಇಲ್ಲಿ ಕೊಡ್ತಾರೆ. ಮೂಲತಃ ಶೌನಕಾದಿಗಳಿಗೆ ಸೂತ ಪ್ರಾಣಿಕರು ನೈಮಿಷಾರಣ್ಯದಲ್ಲಿ ಹೇಳದಂಥ ಘಟನೆಗಳು ಮುಂದಕ್ಕೆ ಬರ್ತಾ ಹೋಗ್ತಾ ಇರುತ್ತೆ. ಇದರ ಮಧ್ಯದಲ್ಲಿ ಸ್ವತಃ ವೈಶಂಪಾಯನರು ಜನಮೇಜಯನಿಗೆ ಹೇಳದಂಥ ಕಥೆ ಅಂತ ಕೂಡ ಉಲ್ಲೇಖ ಬರುತ್ತೆ. ಮಧ್ಯದಲ್ಲಿ ಬೇರೆ ಬೇರೆಯವರು ತಮ್ಮ ಉಕ್ತಿಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಮೊದಲನೇದಾಗಿ ಈ ಭಾರತದ ವೈಶಿಷ್ಟ್ಯವನ್ನು ಎಷ್ಟು ಹೇಳ್ತಾರೆ ಅಂದರೆ, ಈ ಭಾರತವನ್ನು ಮಹಾಭಾರತದ ಉಕ್ತಿಗಳನ್ನು ಯಾರು ಶ್ರವಣ ಮಾಡ್ತಾರೆ ಎಷ್ಟು ಫಲ ಇದೆ. ಭಾರತ ಅಧ್ಯಯನಂ ಪುಣ್ಯಂ ಅಪಿ ಪಾದಮಧೀಯತಃ ಶ್ರದ್ಧಾದಾನಸ್ಯ ಪೂಯಂತೆ ಸರ್ವ ಪಾಪಾನ್ಯಶೇಷತಃ. ಯಾರು ಮಹಾಭಾರತದ ಒಂದು ಶ್ಲೋಕವನ್ನು ಕೇಳ್ತಾರೋ, ಒಂದು ಶ್ಲೋಕ ಕೇಳೋಕ್ಕಾಗದೇ ಇದ್ದರೆ ಒಂದು ಪಾದವನ್ನು, ಒಂದು ಸಾಲನ್ನು, ಒಂದು ಪದವನ್ನು ಕೇಳಿದ್ರೂ ಕೂಡ ತಮ್ಮೆಲ್ಲ ಪಾಪಗಳಿಂದ ಮುಕ್ತರಾಗ್ತಾರಪ್ಪ. ಇದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ವರ್ಣನೆ ಮಾಡ್ತಾರೆ. ಇದನ್ನೇ ಆಧಾರ ಇಟ್ಕೊಂಡು ಸ್ವತಃ ನಮ್ಮ ಕರ್ನಾಟಕದ ಶ್ರೇಷ್ಠ ಕವಿಯಾದಂಥ ಕುಮಾರವ್ಯಾಸರು ಹೇಳ್ತಾರೆ. ಕುಮಾರವ್ಯಾಸರು ವಿಶುದ್ಧವಾಗಿ ಗದುಗಿನ ನಾರಾಯಣನ ಸನ್ನಿಧಾನದಲ್ಲಿ ಬರೆದಂಥ ಮಹಾನ್ ಭಾರತ ವಚನ ಅದು. ಅವ್ರು ಹೇಳ್ತಾರೆ, ಮಹಾಭಾರತವನ್ನು ಕೇಳಿದವ್ರಿಗೇನು ಫಲ? ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮ ಯಾಗ ಫಲ, ಮೇದಿನಿಯನುಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವಹುದು, ಆದರಸಿ ಭಾರತದೊಳಂದಕ್ಷರವ ಕೇಳದರಿಗೆ. ಮಹಾಭಾರತದಲ್ಲಿ ಒಂದು ಅಕ್ಷರವನ್ನು ಕೇಳಿದವರೆಗೂ ಕೂಡ ಎಲ್ಲ ವೇದವನ್ನು ಅಧ್ಯಯನ ಮಾಡಿದಷ್ಟು ಫಲ ಸಿಗುತ್ತಂತೆ. ಗಂಗಾದಿ ತೀರ್ಥ ಸ್ನಾನದ ಫಲ ಸಿಗುತ್ತೆ, ಶ್ರೇಷ್ಠ ತಪಸ್ಸನ್ನು ಮಾಡದಂಥ ಯಾಗ ಯಜ್ಞಗಳು ಮಾಡದಂಥ ಫಲ ಸಿಗುತ್ತೆ, ಜ್ಯೋತಿಷ್ಠೋಮ ಯಾಗದ ಫಲ. ಹಾಗೆ ಭೂದಾನವನ್ನು ಮಾಡಿದಂಥ ಫಲ ಇದೆ, ವಸ್ತ್ರದಾನ, ಕನ್ಯಾದಾನ, ಯಾವ್ಯಾವುದು ಶ್ರೇಷ್ಠ ದಾನಗಳಿದೆಯೋ ಆ ಮಾಡಿದಂಥ ಎಲ್ಲ ಫಲ. ಮಹಾಭಾರತದಲ್ಲಿ ಒಂದು ಅಕ್ಷರವನ್ನು ಶ್ರವಣ ಮಾಡಿದ್ರೆ ಅಷ್ಟು ಪುಣ್ಯ ಇದೆಯಪ್ಪ ಅಂತ ಕುಮಾರವ್ಯಾಸರು ಉಲ್ಲೇಖ ಮಾಡ್ತಾರೆ. ಹಾಗೆ ಇಲ್ಲಿ ಮುಂದೆ ಹೇಳ್ತಾರೆ ಸೂತ ಪುರಾಣಿಕರು, ಯಾಕೆ ಇದಕ್ಕಿಷ್ಟು ಮಹತ್ವ ಇದೆ, ಮಹಾಭಾರತಕ್ಕೆ ಯಾಕಿಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ಏನಿದೆ ಕೇಳಪ್ಪ, ಹೇಳ್ತೀನಪ್ಪ ಮಹರ್ಷಿಗಳೇ. ದೇವಾ ದೇವರ್ಷಯೋ ಹೆತ್ರ ತಥಾ ಬ್ರಹ್ಮರ್ಷಯೋ ಮಲ ಕೀರ್ತೆಯಂತೆ ಶುಭ ಕರ್ಮಾಣ ತಥಾ ಯಕ್ಷ ಮಹೋರಗಾ. ಈ ಮಹಾಭಾರತದಲ್ಲಿ
ಶುಭಕರ್ಮರಾದಂಥ ದೇವತೆಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು, ಯಕ್ಷರರು, ಕಿನ್ನರರು, ಅವರೆಲ್ಲ ಕೀರ್ತಿಸಲ್ಪಟ್ಟಿದ್ದಾರಪ್ಪ. ಅವರೆಲ್ಲ ಮಹಾನ್ ಚರಿತ್ರೆಗಳು, ಭಗವಂತನ ಶ್ರೇಷ್ಠ ಭಕ್ತರ ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾರು ಸಾಧಕರೋ, ಯಾರು ಸಮಾಜಕ್ಕಾಗಿ ಬದುಕರೋ, ಯಾರು ಸಂತರು ಸಾಧುಗಳಿದಾರೋ, ಅವರೆಲ್ಲ ಜೀವನ ಚರಿತ್ರೆ ಇಲ್ಲಿ ಉಲ್ಲೇಖ ಮಾಡಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕೇಳಪ್ಪ, ಯಸ್ಯ ದಿವ್ಯಾನಿ ಕರ್ಮಾಣಿ ಕಥಯಂತಿ ಮನೀಷಿಣ ಭಗವಾನ್ ವಾಸುದೇವಶ್ಚ ಕೀರ್ತ್ಯತೆ ಅತ್ರ ಸನಾತನ. ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ಕೇಳಿಯೇ ಹೇಳ್ತೀನಿ. ಸೂತ ಪುರಾಣಿಕರು ಹೇಳ್ತಾರೆ ಶೌನಕಾದಿಗಳಿಗೆ, ಇಲ್ಲಿ ಭಗವಂತನಾದಂಥ, ಸರ್ವೋತ್ತಮನಾದಂಥ, ಸರ್ವಸ್ವತಂತ್ರನಾದಂಥ ಭಗವಂತ ವಾಸುದೇವನ, ಕೃಷ್ಣನ ಮಹಿಮೆಯನ್ನು ಇಲ್ಲಿ ಉಲ್ಲೇಖ ಮಾಡಿದೆಯಪ್ಪ. ಯಾರಪ್ಪ ಕೃಷ್ಣ? ನಿಷ್ಕಲೋ, ನಿರಂಜನೋ, ನಿರ್ವಿಕಲ್ಪೋ, ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ. ಅಂತ ಮಹನೀಯನ ಕೀರ್ತಿ ಇದೆಯಪ್ಪ ಇಲ್ಲಿ. ಅವನ ಮಹಿಮೆಯನ್ನು ಇಲ್ಲಿ ವರ್ಣನೆ ಮಾಡಿದಂಥ ಇಂಥ ಶ್ರೇಷ್ಠವಾದಂಥ ಮಹಾಭಾರತ. ಅದಕ್ಕಾಗಿ ಇದು ಪೂಜ್ಯ ಗ್ರಂಥ. ಯಾರು ಶ್ರವಣ ಮಾಡ್ತಾರೋ, ಯಾರು ಹೇಳ್ತಾರೋ, ಯಾರು ಹೇಳಕ್ಕೆ ವ್ಯವಸ್ಥೆ ಮಾಡ್ತಾರೋ, ಅವರೆಲ್ಲರೂ ಕೂಡ ಮಹತ್ತರವಾದಂಥ ಪುಣ್ಯವನ್ನು ಇಲ್ಲಿ ಭಗವಂತ ಕೊಡ್ತಾನಪ್ಪ. ಅಂಥ ಶ್ರೇಷ್ಠವಾದಂಥ ಮಹಾಕಾವ್ಯ ಮಹಾಭಾರತ. ಇದು ಸನಾತನ, ಇದು ಸನಾತನ. ನಮ್ಮ ನಮ್ಮ ಇಡೀ ಭಾರತಕ್ಕೆ ಎರಡು ಕಣ್ಣುಗಳಿದ್ದ ಹಾಗೆ ಮಹಾಭಾರತ ಮತ್ತು ರಾಮಾಯಣ. ಅದರಲ್ಲೂ ಮಹಾಭಾರತದಲ್ಲಿ ಇಲ್ಲದೇ ಇರೋವಂಥ ವಿಷಯಗಳೇ ಇಲ್ಲ, ಎಲ್ಲ ವಿಷಯಗಳನ್ನು ಸೇರಿಕೊಂಡಂಥ ಮಹಾಭಾರತ. ಯಾರಾದರೂ ಯಾವುದಾದ್ರು ಕೊಟೇಶನ್ ಕೊಟ್ಟರೆ, ಯಾವುದಾದ್ರು ಸದ್ದು ವಿಚಾರ ಹೇಳಿದ್ರೆ ಅದು ಮಹಾಭಾರತದಲ್ಲಿ ಇದ್ದೇ ಇರುತ್ತೆ. ಅಂಥ ಶ್ರೇಷ್ಠವಾದಂಥ ಮಹಾಭಾರತದ ಮಹಾ ಉಕ್ತಿಗಳನ್ನು ನಾವು ನಿತ್ಯ ಕೇಳೋಣ. ಇಂಥ ಸುಸಂದರ್ಭ ಭಗವಾನ್ ವೇದವ್ಯಾಸರಿಂದ ನಮಗೆ ಕರುಣಿಸಲ್ಪಟ್ಟಿದೆ ಅಂತ ಭಾವಿಸ್ತೀವಿ. ನಾಳೆ ಮಹಾ ಉಕ್ತಿಗೆ ಮತ್ತೆ ಭೇಟಿಯಾಗೋಣ. ಪ್ರಣಾಮ. ಆದಿಗುರು ಶ್ರೀ ಶಂಕರಾಚಾರ್ಯರು ಪರಮ ಪವಿತ್ರವಾದ ಸೌಂದರ್ಯ ಲಹರಿಯನ್ನು ರಚಿಸಿದ್ದಾರೆ. ಅದರ ಆಳ ಅಂತರಾಳವನ್ನು ಪ್ರಕಾಂಡ ಪಂಡಿತೆ ಶ್ರೀಮತಿ ಲಲಿತಾ ನಾರಾಯಣ ಸ್ವಾಮಿಯವರು ವಿಭಿನ್ನವಾಗಿ ನಿಮ್ಮ ಮುಂದೆ ಬಿಡಿಸಲಿದ್ದಾರೆ. ಬನ್ನಿ ಆ ವ್ಯಾಖ್ಯಾನದತ್ತ ಗಮನ ಹರಿಸೋಣ. ಮಹಾಪದ್ಮಾವನ ಅಂತಸ್ತೆ ಕಾರಣಾನಂದ ವಿಗ್ರಹೇ ಸರ್ವಭೂತ ಹಿತೇ ಮಾತಃ ಯೇ ಹೇ ಹಿ ಪರಮೇಶ್ವರಿ. ಮಾನವ ಜನ್ಮ ಜಂತುಗಳಲ್ಲಿ ಅತ್ಯಂತ ದುರ್ಲಭವಾದಂತಹ ಜನ್ಮ ಅಂತ ಹೇಳಬಹುದು. ಜಂತೂನಾಂ ಮಾನವ ಜನ್ಮಂ ದುರ್ಲಭಂ ಅಂತ ಹೇಳ್ತೀವಿ. ಮನುಷ್ಯ ಎಷ್ಟೊಂದು ಪರದಾಡ್ತಾನೆ ಈ ಮಾನವ ಜನ್ಮಕ್ಕೋಸ್ಕರ. ಕೋಟಿ ಕೋಟಿ ಜನ್ಮಗಳಾದ ನಂತರ ಅನೇಕ ಜೀವರಾಶಿಗಳಲ್ಲಿ ಈ ಮಾನವ ಜನ್ಮ ಉಂಟಾಗುತ್ತೆ. ಅಂತಹ ಮಾನವನಾದಂತಹವನು ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ ಏನಪ್ಪ ಅಂದರೆ ಧರ್ಮದಿಂದ ನಡೆದುಕೊಳ್ಳಬೇಕು. ಅದಕ್ಕೆ ಮುಖ್ಯವಾಗಿ ನಾವು ಚತುರ್ವಿಧ ಫಲಪುರುಷಾರ್ಥಗಳನ್ನು ತೆಗೆದುಕೊಳ್ತೀವಿ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು ನಾಲ್ಕನ್ನು ಚತುರ್ವಿಧ ಫಲಪುರುಷಾರ್ಥಗಳು ಅಂತೀವಿ. ಧರ್ಮವನ್ನು ಹೇಗಾದರೂ ಸಾಗಿಸ್ತಾನೆ, ಹಾಗೆ ಹಣವನ್ನು ಸಂಪಾದನೆ ಮಾಡ್ತಾನೆ, ತನ್ನ ಬೇಕುಗಳನ್ನೆಲ್ಲವನ್ನೂ ತಿಂದುಕೊಂಡು ಬಿಡ್ತಾನೆ, ಮಾಡ್ಕೊಂಡು ಬಿಡ್ತಾನೆ, ಅದರಲ್ಲೇನೂ ಅವನ್ನು ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಆದರೆ ಕೊನೆಯದಾದಂತಹ ಮೋಕ್ಷವಿದೆಯಲ್ಲ, ಇದು ಸಿಗಬೇಕಾದರೆ ಇದು ಅತ್ಯಂತ ದುರ್ಲಭ ಅಂತ ಹೇಳಬಹುದು. ಮೋಕ್ಷಕ್ಕೋಸ್ಕರವೇ ಮನುಷ್ಯ ಪರದಾಡ್ತಾನೆ. ಈ ಮೋಕ್ಷ ಸಿಗಬೇಕು ಅಂತಂದರೆ ಮೋಹವನ್ನು ಕ್ಷಯಿಸಬೇಕು. ಎಂತಹ ಮೋಹವನ್ನು ಕ್ಷಯಿಸಬೇಕು? ಈ ಪ್ರಪಂಚದ ಮೋಹವನ್ನು ಕ್ಷಯಿಸಬೇಕು. ಹಾಗಾದರೆ ನಾವು ಈ ಲೌಕಿಕ ಜೀವನದಲ್ಲಿ ಹುಟ್ಟಿದ್ದೀವಿ, ಈ ಪಾರಮಾರ್ಥಿಕ ಜೀವನದಲ್ಲಿ ಹುಟ್ಟಿದ್ದೀವಾ, ಅಲೌಕಿಕವಾಗಿದ್ದೀವಾ ಅನ್ನತಕ್ಕಂತಹದ್ದು ಮುಖ್ಯವಾಗಿ ನಮಗೆ ಮುಖ್ಯವಾದಂತಹದ್ದು. ನಾವು ಇರತಕ್ಕಂತಹದ್ದು ಲೌಕಿಕ ಜೀವನದಲ್ಲೇ, ಆದರೂ ಸಹ ಮನುಷ್ಯ ಮೋಕ್ಷಕ್ಕಾಗಿ ಪರದಾಡ್ತಾನೆ. ಮೋಕ್ಷವೇ ಅವನಿಗೆ ಅತ್ಯಂತ ಮುಖ್ಯವಾದಂತಹ ಸಾಧನ ಅಂತ ಹೇಳಬಹುದು. ಮನುಷ್ಯನ ಜೀವನದಲ್ಲಿ ಮುಖ್ಯವಾಗಿ ನಾವು ಮೂರು ಕಾಂಡಗಳನ್ನು ನೋಡಬಹುದು. ಒಂದು ಜ್ಞಾನಕಾಂಡ, ಉಪಾಸನಾಕಾಂಡ, ಕರ್ಮಕಾಂಡ. ಈ ಜ್ಞಾನಕಾಂಡ ಇದೆಯಲ್ಲ, ಇದಕ್ಕೋಸ್ಕರ ತುಂಬ ಪರಿತಪಿಸಬೇಕು. ತಪಸ್ಸಾಗಿರಬಹುದು, ಧ್ಯಾನ ಆಗಿರಬಹುದು, ಅಥವಾ ದೇವತಾ ಪೂಜೆ ಆಗಿರಬಹುದು, ದೇವತಾ ಸ್ತೋತ್ರಗಳಾಗಿರಬಹುದು, ಯಾವುದೋ ಒಂದು ವಿಧದಲ್ಲಿ ಅವನು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಕರ್ಮಕಾಂಡ, ಕರ್ಮಕಾಂಡ ಅಂದರೆ ನಾವು ಮಾಡತಕ್ಕಂತಹ ಕ್ರಿಯೆಗಳು. ಈ ಕ್ರಿಯೆಗಳು ಏನಪ್ಪ ಅಂದರೆ ದಾನ ಇರಬಹುದು, ಧರ್ಮದ ಕೆಲಸಗಳಿರಬಹುದು, ಇನ್ನೊಬ್ಬರಿಗೆ ಸಹಾಯ ಮಾಡುವುದಿರಬಹುದು, ಉಪಕಾರ ಮಾಡತಕ್ಕಂತಹದ್ದಿರಬಹುದು. ಆದರೆ ಇಲ್ಲಿ ಮುಖ್ಯವಾಗಿ
ಮುಖ್ಯವಾಗಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಇದನ್ನೆಲ್ಲವನ್ನು ಮಾಡಿಕೊಳ್ಳಬಾರದು. ಇದನ್ನು ಮಾಡಬೇಕಾದರೆ ನಿಸ್ವಾರ್ಥ ನಿಷ್ಫಲಾಪೇಕ್ಷೆಯಿಂದ ಮಾಡತಕ್ಕಂತಹದ್ದನ್ನು ನಾವು ಕರ್ಮಕಾಂಡ ಅಂತ ಹೇಳ್ತೀವಿ. ಕಾಂಡ ಅಂತಂದರೆ ಅಯ್ಯೋ ಇದೇನಪ್ಪ ನನ್ನ ಕರ್ಮಕಾಂಡ ಅಂತಂದ್ಬಿಟ್ಟು ಕೆಲವರು ಸ್ವಲ್ಪ ವಿದ್ಯುತ ರೀತಿಯಲ್ಲಿ ಸಹ ಹೇಳ್ತಾರೆ, ಆ ಅರ್ಥದಲ್ಲ. ನಾವು ಮಾಡತಕ್ಕಂತಹದ ಕೆಲಸಗಳು ಜ್ಞಾನಕಾಂಡ ಕರ್ಮಕಾಂಡ ಉಪಾಸನಾ ಕಾಂಡ ಅನ್ನತಕ್ಕಂತಹದ್ದನ್ನು ಮೂರು ವಿಭಾಗಗಳು ಅಂತ ಹೇಳಿದೆ. ಇನ್ನು ಉಪಾಸನಾ ಕಾಂಡದಲ್ಲಿ ಮುಖ್ಯವಾಗಿ ಇರತಕ್ಕಂತಹದ್ದು ಧರ್ಮದ ಮೂಲ. ಧರ್ಮವೇ ಎಲ್ಲಕ್ಕೂ ಮೂಲವಾಗಿ ಕಾಣುತ್ತೆ. ಉಪಾಸನೆಯಲ್ಲಿ ಇಲ್ಲಿ ಭಗವತಿಯ ಉಪಾಸನೆ ನಮಗೆ ಅತ್ಯಂತ ಮುಖ್ಯವಾದಂತಹದ್ದು. ಶ್ರೀ ಶಂಕರ ಭಗವತ್ಪಾದರು ಈ ಒಂದು ಉಪಾಸನಾ ಕಾಂಡಕ್ಕಾಗಿಯೇ ನಮಗೋಸ್ಕರ ಸೌಂದರ್ಯ ಲಹರಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ, ನಮಗೋಸ್ಕರ ಇದನ್ನು ವಿರಚಿತ ಮಾಡಿದ್ದಾರೆ ಅಂದರೆ ಖಂಡಿತವಾಗಿಯೂ ತಪ್ಪಿಲ್ಲ. ಶ್ರೀ ಶಂಕರ ಭಗವತ್ಪಾದರಿಗೆ ಏನೂ ಬೇಕಾಗಿರಲಿಲ್ಲ, ಅವರು ಸಾಕ್ಷಾತ್ ಶಿವನ ಅವತಾರ. ಅವರಿಗೆ ತಾವು ಇದನ್ನೆಲ್ಲ ತಿಳಿದುಕೊಂಡು ಯಾವಾಗಲೂ ಅರಗಿಸಿಕೊಂಡಿದ್ದಂತಹ ಮಹಾನುಭಾವರು, ಅದ್ವೈತ ತತ್ವ ಸಂಪನ್ನರು. ಆದರೆ ಪ್ರಜೆಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕಲ್ಲ, ಅದು ಅವರಿಗೆ ಮುಖ್ಯವಾಗಿತ್ತು. ಹಾಗಾಗಿ ಪ್ರಜೆಗಳಿಗೆ ಒಂದು ಕೊಡುಗೆಯನ್ನು ಕೊಡಬೇಕು. ಯಾವ ರೀತಿ ಕೊಡಬೇಕು? ಅದನ್ನು ಲಲಿತಾ ಸಹಸ್ರನಾಮದ ಭಾಷ್ಯವಾಗಿರಬಹುದು ಅಥವಾ ವೇದೋಪನಿಷತ್ತುಗಳ ಸಾರವಾಗಿರಬಹುದು, ಎಲ್ಲಕ್ಕಿಂತಲೂ ಸುಲಭದ ರೀತಿಯಲ್ಲಿ ಜನಗಳಿಗೆ ಅರ್ಥವಾಗಬೇಕು ಉಪಾಸನೆಯ ಮೂಲಕ ಅಂತಂದರೆ ಅದಕ್ಕೆ ಸೌಂದರ್ಯ ಲಹರಿ ಅಂತ ಹೆಸರಿಟ್ಟರು. ನೋಡಿ, ಅದಕ್ಕೆ ಬೇರೆ ಇನ್ಯಾವ ಲಹರಿ ಅಂತಲೂ ಹೆಸರಿಡಲಿಲ್ಲ. ಲಹರಿ ಅಂತಂದರೆ ಏನರ್ಥ? ಅಲೆಯಲೆಯಾಗಿ ಹೋಗತಕ್ಕಂತಹದ್ದು. ಇದು ಅಲೆಯಲೆಯಾಗಿ ಮನುಷ್ಯನ ಜೀವನದಲ್ಲಿ ಪರಿವರ್ತಿಸಲಿ, ಮನುಷ್ಯನ ಜೀವನವನ್ನು ಕಾಪಾಡಿಕೊಂಡು ಬರಲಿ ಎನ್ನುವ ಉದ್ದೇಶದಿಂದ ಇದನ್ನು ಶಂಕರ ಭಗವತ್ಪಾದರು ಯಾವ ವಯಸ್ಸಿನಲ್ಲಿ ಅವರು ನಮ್ಮ ಮುಂದೆ ಇಟ್ಟಿದ್ದು? ಕೇವಲ ತಮ್ಮ 5ನೇ ವಯಸ್ಸಿನಲ್ಲಿಯೇ ಇಂತಹ ಒಂದು ಉಪಾಸನಾ ಕಾಂಡವನ್ನು ನಮ್ಮ ಮುಂದೆ ಇಟ್ಟರು. ಇದಕ್ಕೆ ಧರ್ಮವೇ ಮೂಲ ಅಂತ ಹೇಳಿದರು. ಶಿವಾಹ ಶಕ್ತಿ ಯದಿಭವತಿ ಶಕ್ತಾಹ ಪ್ರಭಾವಿತಂ ಅಂತ ಹೇಳಿದರು. ಎಲ್ಲಕ್ಕೂ ಶಿವ ಶಕ್ತಿ ಮತ್ತು ಅದರ ಪ್ರಭಾವವೇ ಮುಖ್ಯವಾದಂತಹ ಕಾರಣ ಅನ್ನುವುದು ಅವರ ಉದ್ದೇಶ. ಇವರು ಒಮ್ಮೆ ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸಕ್ಕೆ ಹೋದಾಗ ಅಲ್ಲಿ ಈ ಒಂದು 100 ಶ್ಲೋಕಗಳು ರಚಿತವಾದದ್ದನ್ನು ನೋಡ್ತಾರೆ. 100 ಶ್ಲೋಕಗಳ ರಚನೆಯನ್ನು ನೋಡಿದಾಗ ಅವರಿಗನ್ನಿಸುತ್ತೆ, ಭೂಲೋಕಕ್ಕೆ ಇದನ್ನು ಪ್ರಜೆಗಳ ಮುಂದೆ ತೆಗೆದುಕೊಂಡು ಹೋಗಿ ನಾನು ಇಟ್ಟರೆ ಖಂಡಿತವಾಗಿಯೂ ಅವರು ಇದನ್ನು ಸಾರ್ಥಕ ಪಡಿಸಿಕೊಳ್ತಾರೆ, ಜನ್ಮದಲ್ಲಿ ಖಂಡಿತವಾಗಿಯೂ ಮೋಕ್ಷವನ್ನು ಪಡೆಯೋದಕ್ಕೆ ಮಾರ್ಗವಾಗತಕ್ಕಂತಹದ್ದು ಅಂತ ಅಂದ್ಬಿಟ್ಟು ಆ 100 ಶ್ಲೋಕಗಳನ್ನು ತಾವು ತೆಗೆದುಕೊಂಡು ಬರ್ತಾ ಇರ್ತಾರೆ ಭೂಲೋಕಕ್ಕೆ. ಅವರು ಬಂದಿದ್ದು ಖಂಡಿತವಾಗಿಯೂ ಹೇಳಬೇಕಂತಂದರೆ ತಮ್ಮದೇ ಆದಂತಹ ಮೋಕ್ಷ ಮಾರ್ಗದಲ್ಲಿ ಯಾರ ಕಣ್ಣಿಗೂ ಕಾಣಿಸಿದ ರೀತಿಯಲ್ಲಿ ಬಂದರು. ಆದರೂ ನಂದಿಯು ಇದನ್ನು ನೋಡ್ತಾನೆ. ನಂದಿಯು ನೋಡಿಬಿಟ್ಟು ಇಬ್ಬರಿಗೂ ಹೋರಾಟ ಪ್ರಾರಂಭವಾಗುತ್ತೆ. ನೀನು ತಗೊಂಡು ಹೋಗ್ಕೊಡ್ದು ಅಂತಂದ್ಬಿಟ್ಟು ನಾನು ತಗೊಂಡು ಹೋಗ್ತೀನಿ ಅಂತ ಇಬ್ಬರ ಮಧ್ಯೆ ವಾಗ್ಯುದ್ಧಗಳು ನಡೆಯುತ್ತೆ. ಅಂತಹ ಸಂದರ್ಭದಲ್ಲಿ 59 ಶ್ಲೋಕಗಳನ್ನು ನಂದಿಯು ಅವರ ಕೈಯಿಂದ ಕಿತ್ಕೊಂಡು ಬಿಡ್ತಾನೆ. ಇನ್ನು ಅವರ ಹತ್ತಿರ ಉಳಿದಿದ್ದೆಷ್ಟು? 41 ಶ್ಲೋಕಗಳು. ಆ 41 ಶ್ಲೋಕಗಳನ್ನು ಅವರು ಆನಂದ ಲಹರಿ ಅಂತ ಕರೆದ್ರು. ಇನ್ನು ಉಳಿದಂತಹ 59 ಶ್ಲೋಕಗಳನ್ನು ಸೌಂದರ್ಯ ಲಹರಿ ಅಂತ ಕರೆದ್ರು. ಅಲ್ಲಿಂದ ಅವರು ಬರ್ತಾರೆ. ಬಂದುಬಿಟ್ಟು ಆ 59 ತಮ್ಮ ಸ್ಮರಣೆಯಲ್ಲಿ ಇರುತ್ತೆ, ಅದನ್ನು ಮತ್ತೆ ತಾವೇ ಖುದ್ದಾಗಿ ಕುಳಿತುಕೊಂಡು ರಚನೆಯನ್ನು ಮಾಡ್ತಾರೆ. ಇದು ಒಟ್ಟಾರೆ 100 ಶ್ಲೋಕಗಳನ್ನು ಶತಶ್ಲೋಕಿಯನ್ನು ಮಾಡಿ ಜನಗಳ ಮುಂದೆ ಇಟ್ಟರು ಅನ್ನತಕ್ಕಂತಹದ್ದು ಒಂದು ಪ್ರತೀತಿ. ಇನ್ನು ಎರಡನೆಯದು ಏನಪ್ಪ ಅಂತಂದರೆ, ಶಿವನೇ ಸ್ವತಃ ಶಂಕರರಿಗೆ ಬೋಧಿಸಿದ ಈ 100 ಶ್ಲೋಕಗಳನ್ನು ಜನಗಳಿಗೆ ಭೂಲೋಕದಲ್ಲಿ ಉಪಾಸನಾ ಕಾಂಡಕ್ಕೆ ಮಾರ್ಗವನ್ನು ತೋರಿಸು ಎನ್ನುವ ರೀತಿಯಲ್ಲಿ ಇಟ್ಟ ಅನ್ನತಕ್ಕಂತಹದ್ದು ಒಂದು ಪ್ರತೀತಿ. ಇನ್ನು ಮೂರನೆಯ ಪ್ರತೀತಿ ಏನು ಅಂತಂದರೆ, ಆ ಮಹಾಶಕ್ತಿ ಆದಿಶಕ್ತಿ, ಶಕ್ತಿ ಇಲ್ಲದೆ ನೀವು ನಾವು ಇಲ್ಲ. ಮನುಷ್ಯನಲ್ಲೂ ಅಷ್ಟೇ, ಶಕ್ತಿ ಇಲ್ಲದೆ ಹೋದರೆ ಒಂದು ಹೆಜ್ಜೆನೂ ಅವನು ಮುಂದೆ ಇಡೋದಿಕ್ಕಾಗೋದಿಲ್ಲ. ಹೀಗಾಗಿ ಆ ಸಾಕ್ಷಾತ್ ಶಕ್ತಿಯೇ, ಆದಿಶಕ್ತಿಯೇ ಇದನ್ನು ಶಂಕರರಿಗೆ ಬೋಧಿಸಿದಳು. ಹಾಗಾಗಿ ಈ 100 ಶ್ಲೋಕಗಳು ಉಂಟಾಯಿತು ಅನ್ನತಕ್ಕಂತಹದ್ದು ಒಂದು ಪ್ರತೀತಿ. ಇನ್ನೊಂದು ಕತೆ ಏನು ಹೇಳುತ್ತೆ ಅಂತಂದರೆ, ಈ 100 ಶ್ಲೋಕಗಳನ್ನು ಶಂಕರರು ಓದ್ತಾ ಇರ್ತಾರೆ. ಓದ್ತಾ ಇದ್ದರೆ ಗಣೇಶನು ಇದನ್ನು ನೋಡಿದ. ಈ ಶ್ಲೋಕಗಳನ್ನೆಲ್ಲ ಭೂಲೋಕಕ್ಕೆ ಶಂಕರರು ತೆಗೆದುಕೊಂಡು ಹೊರಟೋಗ್ತಾರಲ್ಲ ಅಂತ ಕೆಳಗಿನಿಂದಲೂ ಅಳಿಸ್ಕೊಂಡು ಹೋಗ್ತಾನಂತೆ. ಹಾಗೆ ಅಳಿಸತಕ್ಕಂತಹ ಸಂದರ್ಭದಲ್ಲಿ ಇವರು ಈಗಾಗಲೇ 41 ಶ್ಲೋಕಗಳನ್ನು ಬರೆದುಕೊಂಡು ಬಿಟ್ಟಿರ್ತಾರೆ. ಇನ್ನು ಉಳಿದಂತಹ 59 ಶ್ಲೋಕಗಳನ್ನು ಗಣೇಶ ಅಳಿಸ್ಬಿಟ್ಟ. ಆದ್ದರಿಂದ ಆ 59 ಶ್ಲೋಕಗಳು ಹಾಗೆ ಉಳಿದು ಬಿಡ್ತು ಅನ್ನತಕ್ಕಂತಹದ್ದು ಒಂದು ಪ್ರತೀತಿ ಇದೆ. ಹೀಗಾಗಿ ಈ 41 ಶ್ಲೋಕಗಳನ್ನು ಇದರಲ್ಲಿ ಎರಡು ವಿಭಾಗವನ್ನಾಗಿ ಮಾಡಿ 41 ಶ್ಲೋಕಗಳು ಆನಂದ
ಆನಂದ ಲಹರಿಯಾದರೆ 59 ಶ್ಲೋಕಗಳು ಸೌಂದರ್ಯ ಲಹರಿಯಾಗಿ ಪರಿಣಮಿಸಿಬಿಡ್ತು. ಆದರೆ ಗೌಡಪಾದಾಚಾರ್ಯರು ಸಹ ಸುಭಗೋಪಾಖ್ಯಾನದಲ್ಲಿ ಬರೀತಾರೆ, ಇದು ಶಂಕರರಿಂದಲೇ ವಿರಚಿತವಾಗಿದ್ದು ಅಂತ. ಅನೇಕರು ಹೇಳತಕ್ಕಂತಹದ್ದು ಸಹ ಶಂಕರರಿಂದಲೇ ವಿರಚಿತವಾದದ್ದು ಸೌಂದರ್ಯ ಲಹರಿ ಅಂತಂದ್ಬಿಟ್ಟು. ಈ ಸೌಂದರ್ಯ ಲಹರಿಯಲ್ಲಿ ಇರತಕ್ಕಂತಹ ಮುಖ್ಯವಾದಂತಹ ಧ್ಯೇಯ ಏನು ಅಂತಂದರೆ ಧ್ಯಾನ, ಧಾರಣ, ಸಮಾಧಿ. ಇದು ಮನುಷ್ಯನಿಗೆ ಬೇಕಾಗತಕ್ಕಂತಹದ್ದು. ಧ್ಯಾನ ಹೇಗೆ? ಭಗವತಿಯನ್ನು ಯಾರು ಖಂಡಿತವಾಗಿಯೂ ಕುಳಿತುಕೊಂಡು ನಿತ್ಯವೂ ಈ 100 ಶ್ಲೋಕಗಳನ್ನು ಪ್ರಾರ್ಥನೆ ಮಾಡ್ತಾ ಬರ್ತಾರೋ, ಭಗವತಿ ಸಾಕ್ಷಾತ್ತಾಗಿ ಅವರ ಮುಂದೆ ನಿಂತ್ಕೊಳ್ತಾಳೆ, ಅವರು ಬೇಡಿದಂತಹ ಎಲ್ಲ ವರಗಳನ್ನು ಕೊಡ್ತಾಳೆ. ವೀಕ್ಷಕ ಬಾಂಧವರೇ, ನಾನು 100 ಶ್ಲೋಕಗಳ ಒಂದು ಅರ್ಥವನ್ನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಶ್ಲೋಕವೂ ಒಂದೊಂದು ವಿಶೇಷ ಅಂತ ಹೇಳಬಹುದು. ಅದರಲ್ಲಿ ಒಂದೊಂದು ಶ್ಲೋಕವನ್ನು ನಾವು ಅಳವಡಿಸಿಕೊಂಡು ಬಂದಾಗ ಒಂದೊಂದರಲ್ಲೂ ನಮಗೆ ಸಿಗತಕ್ಕಂತಹ ಲಾಭಗಳು ಲಕ್ಷೋಪಲಕ್ಷ ಅಂತ ಹೇಳಬಹುದು. ಅಂತಹ ಸೌಂದರ್ಯ ಲಹರಿಯನ್ನು ನಮ್ಮ ಮುಂದೆ ಇಟ್ಟವರು ಶ್ರೀ ಶಂಕರ ಭಗವತ್ಪಾದರು. ಇವರಿಗೆ ಯಾವುದೇ ವಿಧವಾದಂತಹ ನಿಸ್ವಾರ್ಥ, ಯಾವುದೇ ವಿಧವಾದಂತಹ ಸ್ವಾರ್ಥ ಎರಡೂ ಇರಲಿಲ್ಲ. ನಿಸ್ವಾರ್ಥವೂ ಇಲ್ಲ, ಸ್ವಾರ್ಥವೂ ಇಲ್ಲ. ಮನುಷ್ಯನಿಗೆ ಎರಡು ವಿಷಯಗಳಿರುತ್ತೆ, ಒಂದು ಪುಣ್ಯ, ಇನ್ನೊಂದು ಪಾಪ. ಯಾವ ಮನುಷ್ಯನು ಪುಣ್ಯಕ್ಕೂ ಹೆದರುವುದಿಲ್ಲವೋ, ಯಾವ ಮನುಷ್ಯನು ಪಾಪಕ್ಕೂ ಹೆದರುವುದಿಲ್ಲವೋ, ಅದೇ ನಿಜವಾದಂತಹ ಮೋಕ್ಷ ಮಾರ್ಗ. ಶಂಕರರು ಹಾಗಾಗಿ ಅವರು ಪುಣ್ಯಕ್ಕೂ ಹೆದರಲಿಲ್ಲ, ಪಾಪಕ್ಕೂ ಹೆದರಲಿಲ್ಲ. ಅವರು ಸ್ವಾರ್ಥವನ್ನು ಬಯಸಲಿಲ್ಲ, ನಿಸ್ವಾರ್ಥವನ್ನು ಬಯಸಲಿಲ್ಲ. ಹೀಗಾಗಿ ಈ ಸೌಂದರ್ಯ ಲಹರಿ ಭೂಮಿಗೆ ಬಂತು. ಇದು ಅತ್ಯಂತ ಮುಖ್ಯವಾದಂತಹ ಘಟ್ಟ ಅಂತ ಹೇಳಬಹುದು. ಇನ್ನೊಂದೇನಪ್ಪ ಅಂತಂದರೆ, ಈ ಸೌಂದರ್ಯ ಲಹರಿಯ ವಿಧಿವಿಧಾನಗಳೇನು ಅಂತಂದರೆ, ಇಲ್ಲಿ ಬಿಂದು ಮಾತ್ರದಿಂದ ಪ್ರಾರಂಭವಾಗುತ್ತೆ. ಇದರಲ್ಲಿ 3 ಚಕ್ರಗಳನ್ನು ನಾವು ಹೇಳ್ತೀವಿ, ಅದನ್ನು ಭೂಪುರ ಚಕ್ರಗಳು, ಸಂಹಾರ ಚಕ್ರಗಳು ಅಂತ ಹೇಳ್ತೀವಿ. ಭೂಪುರ ಸಂಧಿ ಅನ್ನದವಾ ಎರಡು ವಿಭಾಗಗಳನ್ನು ಮಾಡ್ತೀವಿ. ಭೂಪುರ ಅಂತಂತಂದರೆ, ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ಶ್ರೀಚಕ್ರವನ್ನು ತೋರಿಸ್ತೀನಿ, ಅದರಲ್ಲಿ ಅನೇಕ ತ್ರಿಕೋಣಗಳಿದೆ. ಈ ತ್ರಿಕೋಣಗಳನ್ನು 3 ಲೈನುಗಳು ಅಂದರೆ 3 ಸಾಲುಗಳು, 3 ರೇಖೆಗಳು ಯಾವುದು ಸೇರಿದೆಯೋ ಅದನ್ನು ಭೂಪುರ ಅಂತಂದರು. ನಾನು ಇದನ್ನು ಪ್ರತಿ ಸರ್ತಿ ಅರ್ಥ ಹೇಳುವುದು ಕಷ್ಟವಾಗುತ್ತೆ, ಹಾಗಾಗಿ ಹಿಂದೆ ಇದನ್ನು ಹೇಳ್ತಾ ಇದ್ದೀನಿ. 3 ಲೈನುಗಳು, 3 ರೇಖೆಗಳು ಸೇರುವುದನ್ನು ಭೂಪುರ ಅಂದರು. 2 ಸಾಲು ಅಥವಾ 2 ರೇಖೆ ಸೇರುವುದನ್ನು ಸಂಧಿ ಅಂತ ಕರೆದರು. ಇಂತಹ ಭೂಪುರ ಚಕ್ರಗಳು ಇಲ್ಲಿ ಬಿಂದು ಮಾತ್ರದಿಂದ ಪ್ರಾರಂಭವಾಗಿ ಚತುರ್ದಶಾರ, ಅಷ್ಟದಶಾರ, ಅಂತರ್ದಶಾರ, ಬಹಿರ್ದಶಾರ, ಚತುರ್ದಶಾರ ಅಂತ ಅನೇಕ ವಿಧದಲ್ಲಿ ಪ್ರಾರಂಭವಾಗುತ್ತೆ. ಅನೇಕ ಷಟ್ಕೋಣಗಳು ಇದರಲ್ಲಿ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಅದಕ್ಕೋಸ್ಕರವೇ ಶಂಕರರು ಎಲ್ಲೆಲ್ಲಿ ಪೀಠಗಳನ್ನು ಸ್ಥಾಪನೆ ಮಾಡಿದ್ದಾರೋ ಅಲ್ಲೆಲ್ಲ ಸಾಮಾನ್ಯವಾಗಿ ನಾವು ಶ್ರೀಚಕ್ರಗಳನ್ನು ನೋಡಬಹುದು. ಈ ಒಂದೊಂದರಲ್ಲೂ ನಮಗೆ ಸಿಗತಕ್ಕಂತಹ ಲಾಭ ಅನೇಕದ್ದು ಅಂತ ಹೇಳಬಹುದು. ಈ ಬಿಂದು ಮಾತ್ರ ಯಾವ ರೀತಿ ಇರುತ್ತೆ ಅಂದರೆ, ಇದು ಸರ್ವನಾದಮಯ ಚಕ್ರವಾಗಿರುತ್ತೆ. ಯಾರಾದರೂ ಬಿಂದುವಿನಲ್ಲಿ ಕಿವಿಯನ್ನಿಟ್ಟು ಕೇಳಿದರೆ ಅಲ್ಲಿ ನಾದ ಹೊರಹೊಮ್ಮುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಗರ್ಭೋಪನಿಷತ್ತಿನಲ್ಲಿ ಪಿಪ್ಪಲಾದರೂ ಹೇಳ್ತಾರೆ, ಈ ಬಿಂದು ಮಾತ್ರ ಮನುಷ್ಯನ ಸೃಷ್ಟಿಗೆ ಕಾರಣವಾದಂತಹದ್ದೇ ಈ ಬಿಂದು ಅಂತಂದ್ಬಿಟ್ಟು. ಹಾಗೆ ತ್ರಿಕೋಣ, ಇದು ಸರ್ವಸಿದ್ಧಿ ಚಕ್ರ. ಈ ತ್ರಿಕೋಣವನ್ನು ನಾನು ಭೂಪುರ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ತ್ರಿಕೋಣವನ್ನು ಮನೆಯ ಮುಂದೆ ಯಾರಾದರೂ ರಚಿಸಲಿ, ಇಡೀ ನಮ್ಮ ಶರೀರವು ತ್ರಿಕೋಣಾಕೃತಿಯಲ್ಲಿಯೇ ಇರುವುದು, ಈ ಪ್ರಪಂಚವೂ ಹಾಗೇ ಇರುವುದು. ಅಂದರೆ ನಾವು ಹೇಳ್ತೀವಿ ಇದು ವೃತ್ತಾಕಾರವಾಗಿದೆ ಅಂತ, ಅಲ್ಲ, ವೃತ್ತಾಕಾರವಾಗಿರುವುದು ಉಂಟು, ಆದರೆ ಇದನ್ನು ನಾವು ವಿಭಜಿಸಿದಾಗ ಅನೇಕ ತ್ರಿಕೋಣಗಳನ್ನು ಇಲ್ಲಿ ಕಾಣಲು ಸಾಧ್ಯ. ಹಾಗೆ ಅಷ್ಟಕೋಣ, ಈ ಅಷ್ಟಕೋಣವನ್ನು ಸರ್ವರೋಗಹರ ಚಕ್ರ ಅಂತ ಕರಿತೀವಿ. ಇಲ್ಲಿ 8 ತ್ರಿಕೋಣಗಳನ್ನು ನಾವು ನೋಡೋದಿಕ್ಕೆ ಸಾಧ್ಯ. ಅಂತರ್ದಶಾರ, ಬಹಿರ್ದಶಾರ, ಹಾಗೆ ಚತುರ್ದಶಾರ, ಅಷ್ಟದಳ ಪದ್ಮ, ಷೋಡಶದಳ ಪದ್ಮ, ಚತುಸ್ರ ಭೂಪರ ಅನ್ನತಕ್ಕಂತಹದ್ದು ಪ್ರತಿಯೊಂದು ಒಂದೊಂದು ರೀತಿಯ ರೋಗಗಳನ್ನು ನಿವಾರಣೆ ಮಾಡುತ್ತೆ, ಮನುಷ್ಯನನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುತ್ತೆ, ಮನುಷ್ಯನಿಗೆ ಮೋಕ್ಷವನ್ನು ಕೊಡತಕ್ಕಂತಹ ದಾರಿಯನ್ನು ಮಾಡಿಕೊಡತಕ್ಕಂತಹದ್ದು ಈ ಪ್ರಸ್ತಾವನೆಯ ಮೂಲಕ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿಂದಾಚೆಗೆ ನಾವು ಸೌಂದರ್ಯ ಲಹರಿ ಸ್ತೋತ್ರಗಳನ್ನು ಒಂದೊಂದು ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳೋಣ. ಇದರಲ್ಲಿ ಇರತಕ್ಕಂತಹದ್ದು ನಮ್ಮನ್ನು ಭಗವಂತನ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗುತ್ತೆ. ಹಾಗಾದರೆ ಲೌಕಿಕ ಬೇಡವಾ? ಖಂಡಿತವಾಗಲೂ ಕೇಳಬೇಡಿ. ಲೌಕಿಕದ ಮೂಲಕ ಪಾರಮಾರ್ಥಿಕ ಎಳೆದುಕೊಂಡು ಹೋಗುವುದೇ ಈ ಸೌಂದರ್ಯ ಲಹರಿಯ ಒಂದು ವಿಶೇಷತೆ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತು. ಅತ್ತ ಮಹಾಭಾರತ ಕೇಳಿದ್ದಾಯಿತು, ಇತ್ತ ಸೌಂದರ್ಯ ಲಹರಿಯತ್ತ ಗಮನ ಹರಿಸಿದ್ದಾಯಿತು, ಈಗ ಮಠ ಮಂದಿರ ಗುಡಿ ಗೋಪುರಗಳ ದರ್ಶನ ಮಾಡುವಂತ ಸಮಯ.
ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 300 ಕಿಲೋಮೀಟರ್ ದೂರವಿರುವ ಧರ್ಮಸ್ಥಳಕ್ಕೆ ಹಾಸನದಿಂದ ಸಕಲೇಶಪುರದ ಮಾರ್ಗವಾಗಿ ಶಿರೋಡಿ ಘಾಟ್ ಅಥವಾ ಚಾರ್ಮುಡಿ ಘಾಟ್ ಮುಖಾಂತರ ಧರ್ಮಸ್ಥಳವನ್ನು ತಲುಪಬಹುದು. ಪ್ರಶಾಂತವಾದ ನೇತ್ರಾವತಿ ನದಿ ತೀರದಲ್ಲಿ ಮಂಜುನಾಥನ ಸಾನ್ನಿಧ್ಯ, ರಮಣೀಯ ನಿಸರ್ಗ ತಾಣ ಧರ್ಮಸ್ಥಳ. ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ 400 ವರ್ಷಗಳಷ್ಟು ಹಳೆಯದಾದದ್ದು. ಶಿಲಾಮಯವಾಗಿರುವಂಥದ್ದು, ಅಪೂರ್ವ ದಾರು ಶಿಲ್ಪಗಳಿಂದ ಕೂಡಿರುವಂಥದ್ದು, ತಾಮ್ರದ ಹೊದಿಕೆ ಇರುವಂಥದ್ದು. 2010 ಇಸ್ವಿಯಲ್ಲಿ ಇದು ನವೀಕರಣಗೊಂಡಿದೆ, ಮತ್ತಷ್ಟು ಆಕರ್ಷಿಸುತ್ತದೆ. ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಶ್ರೀ ಮಂಜುನಾಥನ ದರ್ಶನ ಪಡೆಯುವ ಮೊದಲು ಸುತ್ತು ಪೌಳಿಯ ದಾರು ಶಿಲ್ಪಗಳ ಅದ್ಭುತ ಕೆತ್ತನೆಯ ದರ್ಶನ ಪಡೆಯುತ್ತಾರೆ. ಉತ್ತಮ ಜಾತಿಯ ಮರಗಳಿಂದ ನಿರ್ಮಿತಗೊಂಡಿರುವ ಸೂಕ್ಷ್ಮ ಕುಸುರಿ ಕೆತ್ತನೆಗಳು ಒಳಗೊಂಡಿರುವಂಥ ಈ ಸುತ್ತು ಪೌಳಿ ನಿಜಕ್ಕೂ ವಿಭಿನ್ನ, ವೈವಿಧ್ಯಮಯ. ಇಲ್ಲಿಯ ನಾಜೂಕಿನ ದಾರು ಶಿಲ್ಪಗಳಿಗೆ ಪ್ರತಿಯೋರ್ವ ಭಕ್ತನೂ ಮನಸೋತಾನೆ. ಭೇಟಿ ನೀಡಿ ವೀಕ್ಷಿಸುವ ಪ್ರತಿಯೊಬ್ಬನೂ ಇಲ್ಲಿನ ಶಿಲ್ಪ ನಿಪುಣತೆಗೆ ಬೆರಗಾಗುತ್ತಾನೆ, ಮನದುಂಬಿ ಮೆಚ್ಚಿಕೊಳ್ಳುತ್ತಾನೆ. ಸುತ್ತು ಪೌಳಿಯ ಸುತ್ತಲಿನ ಕಾಷ್ಠದಳಗಳಲ್ಲಿ ಕೆಳಗಿನಿಂದ ಮೇಲಿನವರೆಗೂ ವೈವಿಧ್ಯಮಯ ಕೆತ್ತನೆಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ. ಒಂದೊಂದು ಪದರದಲ್ಲಿ ವಿವಿಧ ಪ್ರಾಣಿಗಳು, ವಿವಿಧ ಪಕ್ಷಿ ಸಂಕುಲ, ವಿವಿಧ ಜೀವ ಸಂಕುಲ, ಬಳ್ಳಿಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಸೃಷ್ಟಿಗೊಂಡಿವೆ. ಸುತ್ತುಪೌಳಿಯ 4 ಮೂಲೆಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಮೂರ್ತ ರೂಪವನ್ನು ಪಡೆದಿದ್ದಾರೆ. ನಾವೆಲ್ಲ ಕ್ಷೇತ್ರಕ್ಕೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಿಗೆ, ತಿರುಪತಿ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರ ಅಥವಾ ಕೊಲ್ಲೂರು ಕ್ಷೇತ್ರ ಅಥವಾ ಇನ್ಯಾವುದೋ ನಮ್ಮ ಇಷ್ಟ ದೇವತೆ ಇರತಕ್ಕಂಥ ಕ್ಷೇತ್ರಗಳನ್ನು ನಾವು ತಕ್ಷಣ ಸ್ಮರಿಸಿಕೊಳ್ತೇವೆ. ಅಂದರೆ ಒಂದು ಸಲ ನಾವು ಕಣ್ಣು ಮುಚ್ಚಿ ನಮ್ಮ ಇಷ್ಟ ದೇವತೆಯನ್ನು ಸ್ಮರಿಸಿದ ತಕ್ಷಣ ನಮಗೆ ದರ್ಶನ ಆಗಿಬಿಡುತ್ತದೆ. ಇಂತಹ ಭಾವನೆ ನಮ್ಮ ಒಳಗೆ ತಕ್ಷಣ ಭಗವಂತ ಪ್ರವೇಶ ಹಾಕಿರೋದಕ್ಕೆ ಸಾದ ಕಾರಣ ಅಂತಂದರೆ ಭಕ್ತಿ. ಈ ಭಕ್ತಿ ಮೂಲಕ ನಾವು ಭಗವಂತನನ್ನು ನಮ್ಮೊಳಗೆ ನಾವು ಸೇರಿಸ್ಕೊಳ್ತೇವೆ. ಆಗ ನಮ್ಮಲ್ಲಿರ್ತಕ್ಕಂಥ ಅನೇಕ ದೋಷಗಳು ದೂರ ಆಗುತ್ತೆ, ದುಃಖ ದುಮ್ಮಾನಗಳು ದೂರ ಆಗುತ್ತೆ, ನೆಮ್ಮದಿ ನಮಗೆ ಬರುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಗಳೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾಧಿಪಾಲಂ ಜಟಾಜೂಟಗಂಗೋತ್ತರಂ ಗೈರ್ವಿಶಿಷ್ಯಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ
ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಮ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡಿ ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಿರೀಂದ್ರಾತ್ಮಜಾ ಸಂಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಪನ್ನಗೇಹಂ ಪರಬ್ರಹ್ಮ ಬ್ರಹ್ಮಾದಿಭಿರ್ವಂದ್ಯಮಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಕಪಾಲಂ ತ್ರಿಶೂಲಂ ಕರಾಭ್ಯಾಂ ದಧಾನಂ ಪದಾಂ ಭೋಜನಂ ರಾಯ ಕಾಮಲ್ ದಧಾನಂ ವಲೀವರ್ಧಯಾನಂ ಸುರಾಣಾಂ ಪ್ರಧಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಶರಚಂದ್ರಗಾತ್ರಂ ಗಣಾನಂದಪಾತ್ರಂ ತ್ರಿನೇತ್ರಂ ಪವಿತ್ರಂ ಧನೇಶಸ್ಯ ಮಿತ್ರಂ ಅಪರ್ಣಾಕಳತ್ರಂ ಸದಾ ಸಚ್ಚರಿತ್ರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಹರಂ ಸರ್ಪಹಾರಂ ಚಿತಾಭೂವಿಹಾರಂ ಭವಂ ವೇದಸಾರಂ ಸದಾ ನಿರ್ವಿಕಾರಂ ಸ್ಮಶಾನೆ ವಸಂತಂ ಮನೋಜಂ ದಹಂತಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಭೋ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಭೋ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಭೋ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಭೋ ನಮಃ ಶಿವಾಯ ಸಚ್ಚಿತ್ ಸುಂದರ ನಮಃ ಶಿವಾಯ ಸಾಮಗಾನ ಪ್ರಿಯ ನಮಃ ಶಿವಾಯ ಸಚ್ಚಿತ್ ಸುಂದರ ನಮಃ ಶಿವಾಯ ಸರ್ಪಭೂಷಣ ನಮಃ ಶಿವಾಯ ಸಾಂಬ ಸದಾಶಿವ ನಮಃ ಶಿವಾಯ ಸರ್ಪಭೂಷಣ ನಮಃ ಶಿವಾಯ ಸಾಂಬ ಸದಾಶಿವ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಭೋ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಭೋ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹರ ಹರ ಶಂಭೋ ನಮಃ ಶಿವಾಯ ಕಾಲ ಭೈರವ ಶಿವಾಯ ಕಪಾಲಹಸ್ತ ನಮಃ ಶಿವಾಯ ಕಾಲ ಭೈರವ ನಮಃ ಶಿವಾಯ ಕಪಾಲಹಸ್ತ ನಮಃ ಶಿವಾಯ ಪ್ರಾಣಲಿಂಗನೇ ನಮಃ ಶಿವಾಯ ಪ್ರಣವನಾದ ಪ್ರಿಯ ನಮಃ ಶಿವಾಯ ಪೂಜೆಯ ಮಾಡುವೆ ಎನ್ನಿಷ್ಟಲಿಂಗ ಪೂಜೆಯ ಮಾಡುವೆ ಅಂಗಯ್ಯ ಮಂಟ
ಪದೇ ಸಿಂಗರಿಸಿ ಸಡಗರದೆ ಅಂಗಯ್ಯ ಮಂಟಪದೇ ಸಿಂಗರಿಸಿ ಸಡಗರದೆ ಎನ್ನಿಷ್ಟಲಿಂಗ ಪೂಜೆಯ ಮಾಡುವೆ ಲಿಂಗ ಪೂಜೆಯ ಮಾಡುವೆ ಶರ್ವಾಯ ಚ ಸರ್ವಾಯ ಚ ಕರ್ಮ ದೇವತೆಗಳು ಹೆಗ್ಡೆಯವರನ್ನು ತಮ್ಮ ಮಾಧ್ಯಮ ಅಂತ ಅವರು ಪರಿಗಣಿಸ್ತಾರೆ. ಅಂದರೆ ಪ್ರತಿ ತಿಂಗಳು ಕೂಡ ಸಂಕ್ರಮಣದ ದಿನ ನಾನು ಅಂದರೆ ಹೆಗ್ಡೆಯವರಾಗಿ ನಾನು ಬದಿನಡೆ ಅಂತ ಇಲ್ಲೇನು ಅಣ್ಣಪ್ಪ ಬೆಟ್ಟ ಅಂತಿದೆ, ಇಲ್ಲಿ ಅವ್ರ ಜೊತೆಗೆ ನಾನು ದರ್ಶನ ಪಡೀತೇನೆ. ಮತ್ತು ಬೇರೆ ಸಂದರ್ಭಗಳಲ್ಲಿ ಅವರೆಲ್ಲ ವಿಚಾರಿಸ್ತಾರೆ, ಧರ್ಮಸ್ಥಳದಲ್ಲಿ ನಿತ್ಯ ಪೂಜೆಗಳು ಹೇಗೆ ನಡೀತದೆ, ಅನ್ನದಾನ ಹೇಗೆ ನಡೀತದೆ, ಇಲ್ಲಿ ಬಂದ ಯಾತ್ರಿಕರಿಗೆ ನೀವು ಹೇಗೆ ಅವರಿಗೆ ಧಾರ್ಮಿಕ ಮಾರ್ಗದರ್ಶನವನ್ನು ಕೊಡ್ತೀರಿ, ಅದರ ಜೊತೆಗೆ ಅನ್ನದಾನವನ್ನು ಅವಿರತವಾಗಿ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನ ಅವರು ಕೊಡ್ತಾರೆ. ಹೀಗಾಗಿ ಸ್ಥಳದ ಈ ಸಂಪ್ರದಾಯ ಪರಂಪರೆ ಮತ್ತು ಎಲ್ಲ ಇಲ್ಲಿಯ ನಿಯಮ ನಿಷ್ಠೆಗಳನ್ನು ಬೆಳೆಸೋದಕ್ಕೆ ಧರ್ಮದೇವತೆಗಳು ಹೆಗ್ಡೆಯವರಿಗೆ ಕೊಡುವಂಥ ಆದೇಶ ಬಹಳ ಪ್ರಮುಖವಾದದ್ದು ಅಂತ ನಾವು ತಿಳಿಯುತ್ತೇವೆ. ಶಂಕರಿ ದೇವಿ ಶಂಕರಿ ಶಂಕರಿ ಪಾವನಿ ಶ್ರೀಕರಿ ಶ್ರೀ ಮಹಿಷಾಸುರಮರ್ದಿನಿ ಜನನಿ ಕೈಲಾಸಾಚಲವಾಸಿನಿ ಶ್ರೀ ಶಂಭುರಾಣಿ ಶಂಕರಿ ದೇವಿ ಶಂಕರಿ ಶಂಕರಿ ಪಾವನಿ ಶ್ರೀಕರಿ. ಶ್ರೀ ಮಂಜಯ್ಯ ಹೆಗ್ಗಡೆಯವರು 19ನೆಯ ಧರ್ಮಾಧಿಕಾರಿಗಳಾದ ಬಳಿಕ ಶ್ರೀ ಕ್ಷೇತ್ರದ ವ್ಯಾಪ್ತಿ ವಿಸ್ತಾರವಾಗುತ್ತಾ ಹೋಯಿತು. ರತ್ನವರ್ಮರ ಕಾಲದಲ್ಲಿ ಅಂದರೆ 1955 ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳ ಅಭಿವೃದ್ಧಿಯತ್ತ ದಾಪುಗಾಲಿಟ್ಟಿತು. 1968 ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಮೇಲಂತೂ ಕ್ಷೇತ್ರದ ಹೆಸರು ಜಗತ್ತಿನ ಭೂಪಟದಲ್ಲಿ ಮಿಂಚುವ ಮಿನುಗುತಾರೆಯಾಗಿದೆ. ಆಣೆ ಪ್ರಮಾಣ ಹುಯಿಲು. ಇನ್ನು ಮುಂದೆ ಇಂತಹ ಕೆಲಸ ಮಾಡುವುದಿಲ್ಲ, ಮಾಡಿದರೆ ಮಂಜುನಾಥ ಸ್ವಾಮಿಯ ಮೇಲಾಣೆ, ಅವನು ನನಗೆ ಕೆಡುಕುಂಟು ಮಾಡಿದ, ಅವನನ್ನು ಮಂಜುನಾಥ ಸ್ವಾಮಿ ನೋಡಿಕೊಳ್ಳಲಿ, ನಾನು ಅವನಿಗೆ ಅನ್ಯಾಯ ಮಾಡಿಲ್ಲ, ಅವನು ನನ್ನ ಮೇಲೆ ವೃಥಾರೋಪ ಹಾಕಿದ್ದಾನೆ, ಅವನಿಗೆ ದೇವರು ಶಿಕ್ಷೆ ನೀಡಲಿ, ಹೀಗೆ ಹೇಳುವುದು ಆಣೆಯಾಗಿ ಪರಿಣಮಿಸುತ್ತದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮೊದಲಾದವು ಅನ್ಯಾಯದ ವಿರುದ್ಧ ಭಕ್ತರಿಗಿರುವ ಹೋರಾಟದ ಅಸ್ತ್ರವಾಗಿದೆ. ಆಮೇಲೆ ಆಣೆ ಪ್ರಮಾಣ ಅಂತ ಇತ್ತೀಚೆಗೆ ಬಹಳ ಪ್ರಖ್ಯಾತಿ ಆಯಿತು, ಅದು ಕೂಡ ಹಾಗೆ ಅವರು ಸ್ವಯಂ ಪ್ರೇರಣೆಯಿಂದ ಇಲ್ಲಿಗೆ ಬಂದು ಕ್ಷಮೆ ಕೇಳುವುದು ಒಂದು ಪದ್ಧತಿ ಇದೆ. ಈಗ ಒಬ್ಬರು ಯಾವುದೋ ಒಂದು ಒತ್ತಡದ ಸಂದರ್ಭದಲ್ಲಿ ಸುಳ್ಳನ್ನು ಸತ್ಯ ಅಂತ ಸಾಧಿಸಿರ್ತಾರೆ, ಅವರಿಗೆ ಕ್ಷಮೆ ಇಲ್ಲ. ಆದರೂ ಒಂದು ವೇಳೆ ಅವರಿಗೆ ತಮ್ಮದು ನಿಜ ಜೀವಾಗಿಯೂ ನಮಗೆ ತಪ್ಪಾಗಿದೆ, ಪ್ರಾಯಶ್ಚಿತ್ತ ಬೇಕು ಅನ್ನುವಂಥ ಭಾವನೆಯಿಂದ ಅವರು ಬಂದರೆ ನಮ್ಮ ಮಾಮೂಲಿ ದೇವಸ್ಥಾನದಲ್ಲಿ ಅದಕ್ಕೆ ಒಂದು ತಪ್ಪು ಕಾಣಿಕೆ ಅಂತ ಹಾಕಿಸಿ ಪದ್ಧತಿ ಅನುಸಾರವಾಗಿ ಅವರು ಕ್ಷಮೆ ಕೇಳಿಕೊಂಡು ಅವರಿಗೆ ಪ್ರಸಾದವನ್ನು ಕೊಡುವಂಥ ಪದ್ಧತಿ ಇದೆ.
ಹೀಗಾಗಿ ಬಹಳ ಜನ ಮಾತು ಬಿಡ ಮಂಜುನಾಥ ಅನ್ನುವಂಥ ಒಂದು ಗಾದೆ ಬಹಳ ಪ್ರಖ್ಯಾತವಾದದ್ದು. ಮಾತು ಬಿಡ ಮಂಜುನಾಥ, ಮಾತಾಡಿದರೆ ಆ ಮಾತಿನಂತೆ ನಡ್ಕೋಬೇಕು, ನಡ್ಕೊಳ್ಳದೇ ಇದ್ದರೆ ಅವರಿಗೆ ಸತ್ಯ ಶಿಕ್ಷೆ ಸಿಗ್ಬೋದು. ತುಲಾ ಎಂದರೆ ತಕ್ಕಡಿ ಎಂದರ್ಥ. ತಕ್ಕಡಿಯ ತೂಕದಷ್ಟು ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು ಅಂತಿದ್ದರೂ ಧರ್ಮ ಸಾಧನೆಗೆ ದೇಹ ಬೇಕಲ್ಲವೇ? ಆದ್ದರಿಂದ ದೇಹದ ತೂಕದಷ್ಟು ಉತ್ತಮ ವಸ್ತುಗಳನ್ನು ಭಗವತ್ ಅರ್ಪಣಾ ಬುದ್ಧಿಯಿಂದ ಸಮರ್ಪಿಸುವಂತಹದ್ದು ಇದರ ತತ್ವ. ಇಲ್ಲಿ ನಿತ್ಯ ನೂರಾರು ಮಂದಿ ಈ ಸೇವೆಯನ್ನು ನಡೆಸುತ್ತಾರೆ.